ಸುಲ್ತಾನಪುರದ ಅಂಬೇಡ್ಕರ್ ಪುತ್ಥಳಿ ಆವರಣದಲ್ಲಿ ವಿಶ್ವಚೇತನ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ರವರ 126ನೇ ಜಯಂತ್ಯೋತ್ಸವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ 126ನೇ ಜಯಂತ್ಯೋತ್ಸವ ಸಮಿತಿ ಹಾಗೂ ಜೈ ಭೀಮ್ ತರುಣ ಸಂಘ ಸಾಥ್ ಸುಲ್ತಾನಪುರದಿಂದ ಆಯೋಜನೆ ಕಲಬುರಗಿ ಬೀದರ್ ರೈಲು ಮಾರ್ಗದಲ್ಲಿ ಆಗಸ್ಟ್ ತಿಂಗಳಲ್ಲಿ ಪರೀಕ್ಷಾರ್ಥ ರೈಲು ಸಂಚಾರ ಲೋಕಸಭೆಯ ಕಾಂಗ್ರೆಸ್ ಸಂಸದೀಯ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಮಾಹಿತಿ ಪ್ರಾದೇಶಿಕ ಆಯುಕ್ತರನ್ನು ಭೇಟಿಯಾಗಲು ಕಲಬುರಗಿಗೆ ಆಗಮಿಸಿದ ವಿಜಯನಗರ ಶಾಸಕ ಬಿಜೆಪಿ ಶಾಸಕ ಆನಂದ್ ಸಿಂಗ್ ಅವರಿಂದ ಆದಿತ್ಯ ಆಮ್ಲನ್ ವಿಸಾ ಕುರಿತು ಶ್ಲಾಘನೆ ಇಂದು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 88ನೇ ಹುಟ್ಟುಹಬ್ಬ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಕಚೇರಿಯಲ್ಲಿ ಅದ್ಧೂರಿ ಆಚರಣೆ ಕಲಬುರಗಿಯ ಶಾಮಾದ ರಸ್ತೆಯ ಶಕ್ತಿ ನಗರದಲ್ಲಿರುವ ಜೈ ಭೀಮ ತರುಣ ಸಂಘ ಏಪ್ರಿಲ್ 24ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 126ನೇ ಜಯಂತ್ಯೋತ್ಸವ ಆಚರಣೆ ಡಾಕ್ಟರ್ ಗಂಗಾಂಬಿಕಾ ಪಾಟೀಲ್ ಅವರಿಂದ ಬಸವ ತತ್ವಜ್ಞಾನ ಪ್ರವಚನ 884ನೇ ಬಸವ ಜಯಂತಿ ಉತ್ಸವ ಸಮಿತಿ ಕಲಬುರಗಿಯಿಂದ ಆಯೋಜನೆ ಮೇ 4ರಂದು ಬೆಂಗಳೂರಿನ ಶಾಸಕರ ಭವನದಲ್ಲಿ ಸಮಾನ ಮನಸ್ಕರ ಬೃಹತ್ ಸಭೆ ಎರಡು ಪ್ರಮುಖ ವಿಷಯಗಳ ಕುರಿತು ಚರ್ಚಿಸುವುದಾಗಿ ಅಲನ್ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಕಲಬುರಗಿ ಹೈಕೋರ್ಟ್ ಮತ್ತು ಜಿಲ್ಲಾ ವಕೀಲರ ಸಂಘದ ಚುನಾವಣೆಯ ಮತದಾನ ಕಲಬುರಗಿಯ ಸಮಸ್ತ ನ್ಯಾಯವಾದಿಗಳಿಂದ ಸರದಿ ಸಾಲಿನಲ್ಲಿ ನಿಂತು ಮತ ಚಲಾವಣೆ ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಬಿವಿ ಮಲ್ಲಿಕಾರ್ಜುನಯ್ಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ನಿವತೆಯಿಂದ ಜರುಗಿದ ಅಭಿನಂದನಾ ಸಮಾರಂಭ ಏಪ್ರಿಲ್ 25ರಂದು ಕಲಬುರಗಿಯ ಬಿಇಒ ಕಚೇರಿ ಎದುರು ಒಂದು ದಿನದ ಸಾಂಕೇತಿಕ ಧರಣಿ ಅಖಿಲ ಭಾರತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೇತೃತ್ವದಲ್ಲಿ ಆಯೋಜನೆ समय के स्वागत नानु अंबुजायन मलखेडकर ಕಲಬುರಗಿಯ ತಾ ಸುಲ್ತಾನಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಆವರಣದ ಎದುರು ವಿಶ್ವಚೇತನ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 126ನೇ ಜಯಂತ್ಯೋತ್ಸವ ಆಚರಿಸಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 126ನೇ ಜಯಂತ್ಯೋತ್ಸವ ಸಮಿತಿ ಹಾಗೂ ಜೈ ಭೀಮ ತರುಣ ಸಂಘ ತಾ ಸುಲ್ತಾನಪುರ ತಾಲೂಕಾ ಜಿಲ್ಲಾ ಕಲಬುರಗಿಯ ವತಿಯಿಂದ ವಿಶ್ವಚೇತನ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 126ನೇ ಜಯಂತ್ಯೋತ್ಸವದ ಅಂಗವಾಗಿ ಶೋಷಿತರ ಸ್ವಾಭಿಮಾನದ ದಿನವನ್ನು ದಿನಾಂಕ 23/4/2017ರಂದು ಸಾಯಂಕಾಲ 6ಗಂಟೆಗೆ ಕಲಬುರಗಿಯ ತಾ ಸುಲ್ತಾನಪುರದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಯ ಆವರಣದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ತಾಜ್ ಸುಲ್ತಾನಪುರದ ಪೂಜ್ಯ ಭಂತೆ ವಿಶುದ್ಧಿ ಬೋಧಿ ಹಾಗೂ ಸುಲಫಲ ಮಠದ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ಮಹಾಂತ ಶಿವಾಚಾರ್ಯರು ವಹಿಸಿದ್ದರು ಅಧ್ಯಕ್ಷತೆಯನ್ನು ತಾಜ್ ಸುಲ್ತಾನಪುರದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಸರಸ್ವತಿ ಲಕ್ಷ್ಮೀಕಾಂತ್ ಸಾವಳಗಿ ವಹಿಸಿದ್ದರು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಆಗಮಿಸಿದ್ದರು ಮೊದಲಿಗೆ ಭಗವಾನ್ ಗೌತಮ ಬುದ್ಧ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಾಯಿತು ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುತ್ತವಾಗಿ ಚಾಲನೆ ನೀಡಲಾಯಿತು ಇದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿ ಅದೇ ರೀತಿಯಾಗಿ ವೇದಿಕೆ ಮೇಲಿದ್ದಂತಹ ಎಲ್ಲ ಮುಖ್ಯ ಅತಿಥಿಗಳು ಹಾಗೂ ಗಣ್ಯರು ಈ ಒಂದು ಉದ್ಘಾಟನೆಯಲ್ಲಿ ಸಹಕರಿಸಬೇಕಂತ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನ ಶ್ರೀ ವಸಂತ ಜಾಧವ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ನಮ್ಮ ಸ್ಥಾನವನ್ನು ಅಲಂಕರಿಸಬೇಕಾಗಿ ವಿನಂತಿ ಕಾರ್ಯಕ್ರಮದ ಮುಂದಿನ ಘಟ್ಟ ತದನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ಸತ್ಕರಿಸಲಾಯಿತು ಆಗಮಿಸಬೇಕಾಗಿ ಅವರಲ್ಲಿ ವಿನಂತಿ ಅದೇ ರೀತಿಯಾಗಿ ನಮ್ಮ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀ ಅನಿಲ್ ಕುಮಾರ್ ಎಲ್ ಡಾಂಗೆ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರಲ್ಲಿ ವಿನಂತಿ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರ ಪತಿಯರಾದಂತಹ ಶ್ರೀ ಶರಣಬಸಪ್ಪ ಎಸ್ ಹಾಗರಿ ಸರಪ್ರಿಯ ಮುಖಂಡರ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಶ್ರೀ ನೀಲಕಂಠರಾವ್ ಮುಲ್ಗೆ ತಾಲೂಕಿನವರಿಗೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪ ಗ್ರಾಮ ಪಂಚಾಯತ್ನ ಬಂದಿರುವಂತಹ ಶ್ರೀ ಮಂಜುನಾಥ್ ಪಾಟೀಲ್ ರೇವೂರ್ ಸರ್ ಅವರಿಗೆ ನಮ್ಮ
ವಿನಂತಿ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಇನ್ನೂರ್ವ ಇದೇ ವೇಳೆ ತಾಜ್ ಸುಲ್ತಾನ್ಪುರ ಗ್ರಾಮ ಪಂಚಾಯತ್ನ ಪಿಡಿಒ ಮಲ್ಲಿನಾಥ್ ರೇವೂರ್ ಹಾಗೂ ಸುಭಾಷ್ ಆರ್ ಓಗಿ ಅವರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು. ನಿಜಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಜಯಂತಿ ಉತ್ಸವ ಸಮಾರಂಭವನ್ನ ನೋಡಿದಾಗ ಇಡೀ ತಾಜ್ ಸುಲ್ತಾನ್ಪುರದಲ್ಲಿ ಒಂದು ಹಬ್ಬದ ವಾತಾವರಣ ತರ ಇವತ್ತಿನ ದಿವಸ ತಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವವನ್ನ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ನಮ್ಗೆಲ್ಲರಿಗೂ ಒಂದು ಮಾದರಿಯಾಗಿರುವಂತ ಒಂದು ಜಯಂತಿಯನ್ನ ಇವತ್ತಿನ ದಿವಸ ಕಾರ್ಯಕ್ರಮವನ್ನ ತಾವು ಹಮ್ಮಿಕೊಂಡಿದ್ದೀರಿ. ವಿಶೇಷವಾಗಿ ನಮ್ಮ ಬೋಧನ್ ಕರಣ್ ಅವರು ಮತ್ತು ಮೋಹನ್ ಸೇದ್ ಅವರು ಒಂದು ವಿಶೇಷ ಉಪನ್ಯಾಸವನ್ನ ಹೇಳಕ್ಕೆ ಇಲ್ಲಿ ಆಗಮಿಸಿದ್ದಾರೆ. ಜಾಸ್ತಿ ಸಮಯವನ್ನ ತಗೊಳ್ಳದೆ ಇನ್ನು ಎರಡು ಮೂರು ಜಯಂತಿ ಕಾರ್ಯಕ್ರಮಗಳನ್ನ ನಮ್ಮ ಬಡಾವಣೆಯಲ್ಲೂ ಕೂಡ ಇವತ್ತಿನ ದಿವಸ ಮಾಡ್ತಾ ಇದ್ದಾರೆ. ಅದಕ್ಕೆ ಜಾಸ್ತಿ ಸಮಯವನ್ನ ತಗೊಳ್ಳದೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಾ ಇರ್ಲಿಲ್ಲ ಅಂತಂದ್ರೆ ನಮ್ಮಂತವರು ಕೂಡ ನಿಂತು ತಮ್ಮ ಎದುರುಗಡೆ ಶಾಸಕರಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಇರ್ತಾ ಇರ್ಲಿಲ್ಲ ಅಂತನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಇವತ್ತು ಇಡೀ ದೇಶದ ಬಡ ಜನತೆಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಸಮಾಜಕ್ಕಾಗಿ ಒಂದು ಧರ್ಮಕ್ಕಾಗಿ ಸೀಮಿತವಾಗಿರುವಂತವರಲ್ಲ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಂತೋಷ್ ವಿ ಪಾಟೀಲ್ ದಣ್ಣೂರ್, ಚಂದ್ರಶೇಖರ್ ಅಂಬಲಗಿ, ನೀಲಕಂಠರಾವ್ ಎಸ್ ಮುಲ್ಗೆ, ಚಂದ್ರಶೇಖರ್ ತಿಗಡಿ, ಡಾಕ್ಟರ್ ಆರ್ ಎಚ್ ಪ್ರಸಾದ್, ನಂದಕುಮಾರ್ ನಾಗಭುಜಂಗೆ, ಅನಿಲ್ ಕುಮಾರ್ ಎಸ್ ಡಾಂಗೆ, ಚಂದ್ರಶೇಖರ್ ಜಿ ಪಾಟೀಲ್ ಹಾಗೂ ಗುರು ಸುಲ್ತಾನ್ಪುರ್ ಅವರು ಆಗಮಿಸಿದ್ದರು. ಮುಖ್ಯ ಭಾಷಣಕಾರರಾಗಿ ಮೈಸೂರಿನ ಖ್ಯಾತ ಅಂಬೇಡ್ಕರ್ ವಾದಿಗಳಾದ ಮೋಹನ್ ಕುಮಾರ್, ಬಿಎಸ್ಪಿ ಜಿಲ್ಲಾಧ್ಯಕ್ಷರಾದ ಹಣಮಂತ್ ಬೋಧನ್ಕರ್ ಹಾಗೂ ಪ್ರಾಧ್ಯಾಪಕರಾದ ಅಪಗೇರ ಸೋಮಶೇಖರ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 126ನೇ ಜಯಂತ್ಯುತ್ಸವ ಸಮಿತಿ ಹಾಗೂ ಜೈ ಭೀಮ ತರುಣ ಸಂಘ ತಾಜ್ ಸುಲ್ತಾನ್ಪುರದ ಇತರೆ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು. ಕಲಬುರಗಿ ಬೀದರ್ ರೈಲು ಮಾರ್ಗದಲ್ಲಿ ಆಗಸ್ಟ್ ತಿಂಗಳಲ್ಲಿ ಪರಿಚಾರ್ಥ ರೈಲು ಸಂಚಾರ ನಡೆಯಲಿದೆ ಎಂದು ಲೋಕಸಭೆಯ ಕಾಂಗ್ರೆಸ್ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಹಿತಿ ನೀಡಿದರು. ಕಲಬುರಗಿ ಬೀದರ್ ರೈಲು ಮಾರ್ಗ ನಿರ್ಮಾಣ ಕಾಮಗಾರಿ ತ್ವರಿತಗತಿಯಲ್ಲಿ ನಡೆದಿದ್ದು ಆಗಸ್ಟ್ ತಿಂಗಳಲ್ಲಿ ಈ ಮಾರ್ಗದಲ್ಲಿ ಪರೀಕ್ಷಾರ್ಥ ರೈಲು ಸಂಚಾರ ಆರಂಭವಾಗಲಿದೆ ಎಂದು ಲೋಕಸಭೆಯ ಕಾಂಗ್ರೆಸ್ ಸಂಸದೀಯ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಗುಲ್ಬರ್ಗಾ ಬೀದರ್ ಎಲ್ಲ ಕೆಲಸ ಆಗಿದೆ. ಟನಲ್ ಕೆಲಸ ನಿಧಾನ ನಡೆದಿದೆ. ಟನಲ್ ಕೆಲಸಕ್ಕೆ ಈಗ ಏನದು ಪ್ಲಾಸ್ಟರಿಂಗ್ ಮಾಡಬೇಕು, ಸುರಂಗ ಮಾರ್ಗಕ್ಕೆ ಪ್ಲಾಸ್ಟರಿಂಗ್ ಮಾಡೋದು. ಸುರಂಗ ಪೂರ್ತಿ ಆಗಿದೆ, ನಾನೇ ಒಂದು ಕಾರ್ನರ್ ಇನ್ನೊಂದು ಕಾರ್ನರ್ಗೆ ಹೋಗಿದ್ದೇವೆ. ಆದರೆ ಪ್ಲಾಸ್ಟರಿಂಗ್ ಮಾಡೋಕ್ಕೆ ಟೈಮ್ ನಡೆದಿದೆ. ಅದಕ್ಕೆ ಅವರಿಗೆ ಕರೆಸಿ ಹೇಳಿದ್ದೇನೆ, ಇದನ್ನು ನಮಗೆ ಮಾಡಿಕೊಡ್ಬೇಕು ಮತ್ತು ನಿಮ್ಗೆ ಏನಾರು ತೊಂದರೆ ಅವ್ರು ಹೇಳಿದ್ರೆ ನಮ್ಮ ಉಸ್ಕಿನ ತೊಂದರೆ ಇದೆ ಸ್ಯಾಂಡ್ದು. ಆ ಸ್ಯಾಂಡಿನ ಸಲುವಾಗೂ ನಾನು ರೀಜನಲ್ ಕಮಿಷನರು ಈ ಟನಲ್ನಲ್ಲಿ ಏನು ಪ್ಲಾಸ್ಟರಿಂಗ್ ಮಾಡಬೇಕು ಅದಕ್ಕೆ ಸ್ಯಾಂಡಿನ ಕೊರತೆ ಇದೆ ಅಂಥೇಳಿ ಅವರು ಹೇಳಿದ ಮೇಲೆ ನಾನು ಆರ್ ಸಿ ಅವರಿಗೆ ಇಲ್ಲೇ ಎಲ್ಲ ಕರೆದಿದ್ದೆ ಅವರಿಗೂ ಮತ್ತು ಇಲ್ಲಿ ಮೈನಿಂಗ್ ಡಿಪಾರ್ಟ್ಮೆಂಟ್ದವ್ರಿಗೂ ಮಾತಾಡಿ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಯಾಕಂದ್ರೆ ಅವರು ಈ ಅಫ್ಜಲ್ಪುರ್ ಬೇರೆ ಕಡೆ ಇರೋದು ಮಡ್ ಸ್ಯಾಂಡ್ ಅವರು ತಗೊಳಕ್ಕೆ ತಯಾರಿಲ್ಲ, ಇಲ್ಲ ಅವರು ರಾಯಚೂರ್ಲಿಂದ ನಮಗೆ ಕೊಡಿ ಅಂತಾರೆ, ಇಲ್ಲ ಶಾಪುರ್ಲಿಂದ ಕೊಡಿ ಅಂತಾರೆ, ಇಲ್ಲ ಈ ನಮ್ಮ ಯಾದಗಿರಿಲಿಂದ ಕೊಡಿ ಅಂತಾರೆ. ಅದಕ್ಕೆ ಯಾದಗಿರಿ ರಾಯಚೂರು ಡಿ ಸಿನೂ ಕೂಡ ಮಾತಾಡಿಸಿ ನಾವು ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೇವೆ. ಅವರು ಆದಷ್ಟು ಬೇಗನೆ ಮಾಡ್ತೀನಿ ಮತ್ತು ಈಗಾಗಲೇ ಟ್ರಯಲ್ ಮಾಡೋಕ್ಕೆ ನಾವು ಆಗಸ್ಟ್ ತಿಂಗಳಲ್ಲಿ ಟ್ರಯಲ್ ಮಾಡ್ತೇವೆ, ಮಾಲ್ಗಾಡಿ ಉರಿಸ್ತಾರೆ. ಶಾಸಕ ಖಮರುಲ್ ಇಸ್ಲಾಂ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಅಜ್ಗರ್ ಚುಲ್ಬುಲ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪ್ರಾದೇಶಿಕ ಆಯುಕ್ತರನ್ನು ಭೇಟಿಯಾಗಲು ಕಲಬುರಗಿಗೆ ಆಗಮಿಸಿದ ಬಿಜೆಪಿಯ ವಿಜಯನಗರದ ಶಾಸಕ ಆನಂದ್ ಸಿಂಗ್ ಅವರು ಆದಿತ್ಯ ಅಮ್ರಾನ್ ವಿಶ್ವಾಸ್ ಅವರ ಕಾರ್ಯವನ್ನು ಕುರಿತು ಶ್ಲಾಘಿಸಿದರು. ಬಳ್ಳಾರಿ ಜಿಲ್ಲೆಯ ವಿಜಯನಗರ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಶಾಸಕರಾದ ಆನಂದ್ ಸಿಂಗ್ ರವರು ಪ್ರಾದೇಶಿಕ ಆಯುಕ್ತ ಆದಿತ್ಯ ಅಮ್ರಾನ್ ವಿಶ್ವಾಸ್ ರವರನ್ನ ಭೇಟಿಯಾಗಲು ಕಲಬುರಗಿ ನಗರಕ್ಕೆ ಆಗಮಿಸಿದ್ದರು. ಇವತ್ತು ರೀಜನಲ್ ಕಮಿಷನರ್ ವಿಶ್ವಾಸ್ ಸಾಹೇಬರ ಹತ್ರ ನಾವು ವಿಜಯನಗರ ಕ್ಷೇತ್ರದ ಅಭಿವೃದ್ಧಿ ಕೆಲಸಕ್ಕೆ ಚರ್ಚೆ ಮಾಡಕ್ಕೆ ಬಂದಿದ್ವಿ. ಯಾಕಂದರೆ ಹೈದರಾಬಾದ್ ಕರ್ನಾಟಕ ಅಡಿಯಲ್ಲಿ ನಮ್ಮ ವಿಜಯನಗರ ಕ್ಷೇತ್ರನೂ ಆ ಅಡಿಯಲ್ಲಿ ಬರುತ್ತೆ. ಆ ಕಾರಣಕ್ಕಾಗಿ ಇವತ್ತು ಅವ್ರನ್ನ ಭೇಟಿ ಮಾಡಿ ಮತ್ತು ಕುಡಿಯೋ ನೀರಿನ ಸಮಸ್ಯೆನೂ ಬಹಳ ಇತ್ತು ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ. ಆ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ
ಯಾಕಂದ್ರೆ ಈ ಹಿಂದೆ ಆರ್ಸಿ ಅವರು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಜಿಲ್ಲಾ ಅಧಿಕಾರಿಗಳಾಗಿ ಕೆಲಸ ಮಾಡಿದ್ರು ಅದಕ್ಕಾಗಿ ನಾನು ದೂರವಾಣಿ ಮುಖಾಂತರ ಹೇಳೋದಕ್ಕಿಂತ ಅವರನ್ನ ಭೇಟಿ ಮಾಡಿ ವಿವರವಾಗಿ ಚರ್ಚಿಸಿ ಯಾಕಂದ್ರೆ ಅವರು ನಾವು ಬಹಳಷ್ಟು ಜಿಲ್ಲಾ ಅಧಿಕಾರಿಗಳನ್ನು ನೋಡಿದೀವಿ ಆದರೆ ನಮ್ಮ ಆರ್ಸಿ ಅವರು ಅಮ್ಲಾನ್ ವಿಶ್ವಾಸ ಅವರು ಏನು ಯಾವ ರೀತಿ ಕೆಲಸ ಮಾಡುತ್ತಾರೆ ಅಂದ್ರೆ ಖಂಡಿತ ಅದು ಜನಪ್ರತಿನಿಧಿಗಳಿಗಾಗಿರಲಿ ಸಾಮಾನ್ಯ ಜನರಿಗಾಗಿರಲಿ ಅವರು ಸರಿಸಮವಾಗಿ ತೋಳಂತ ತೀರ್ಮಾನ ನಮಗೆ ಬಹಳ ಸಂತೋಷ ತರುತ್ತೆ ಯಾಕಂದ್ರೆ ಅವರು ಏನಾದರೂ ಒಂದು ಕೆಲಸ ಮಾಡಬೇಕಂದಾಗ ಆ ವಿಷಯದ ಬಗ್ಗೆ ಬಹಳ ಸುದೀರ್ಘವಾಗಿ ಪರಿಶೀಲನೆ ಮಾಡಿ ತೀರ್ಮಾನ ತಗೊಳ್ಳುವಂತ ಅಧಿಕಾರಿಗಳು ಅವರು ಇವತ್ತು ನಾವು ಅನೇಕ ವರ್ಷಗಳಿಂದ ಜಿಲ್ಲಾ ಅಧಿಕಾರಿಗಳಾಗಿ ಅವರು ನಮ್ಮ ಜೊತೆ ಇದ್ದರು ಆಮೇಲೆ ಆರ್ಸಿ ಆಗಿ ಇಲ್ಲಿ ಏನು 3 ವರ್ಷ ಕೆಲಸ ಮಾಡಿದ್ದಾರೆ ಬಹಳ ಹೈದರಾಬಾದ್ ಕರ್ನಾಟಕ ಅಡಿಯಲ್ಲಿ ಬರ್ತಕ್ಕಂತ ಪ್ರತಿಯೊಂದು ಜಿಲ್ಲೆಗಳಾಗಿರಲಿ ಬಹಳ ಹೆಚ್ಚಿನ ಗಮನ ಕೊಟ್ಟು ಪರಿಶೀಲಿಸಿ ಅವರಿಗೆ ಅನುದಾನ ಬಿಡುವಂತ ಕೆಲಸ ಮಾಡ್ತಾ ಬಂದಿದ್ದಾರೆ ಅದರ ಜೊತೆಗೆ ಇಲ್ಲಿ ಬಂದು ಅವರಿಗೆ ಭೇಟಿಯಾಗಿ ಸಂತೋಷನ ಆಯಿತು ಒಂದಕಡೆ ಎಲ್ಲೋ ನನಗೆ ಭಾವುಕನಾಗಿ ಏನಂದ್ರೆ ನಾನು ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು ಅವರು ವರ್ಗಾವಣೆ ಆಗಿದ್ದಾರೆ ಈ ಕಾರ್ಮಿಕ ಇಲಾಖೆಗೆ ಅನ್ನೋ ಒಂದು ಮಾತನ್ನ ನನಗೆ ತಿಳಿದ ಮೇಲೆ ನಮಗೆ ಬಹಳ ಒಂಥರ ದುಃಖವಾಯಿತು ಯಾಕಂದ್ರೆ ಇನ್ನೂ ಒಂದು ವರ್ಷ ಅವರು ಇದೇ ಆರ್ ಸಿ ಆಗಿ ಮುಂದೆ ಹೊರಿಸಿದ್ರೆ ಒಂದು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಬಹುದು ಅನ್ನೋ ಒಂದು ಆಸೆಗಳು ನಮ್ಮಲ್ಲಿದ್ದು ಆದರೆ ಇಲ್ಲಿ ಬರ್ತಕ್ಕಂತ ಬೇರೆ ಆರ್ ಸಿ ಅವರು ಹರ್ಷಗುಪ್ತ ಅವರೂ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಜಿಲ್ಲಾ ಅಧಿಕಾರಿಗಳಾಗಿ ಕೆಲಸ ಮಾಡಿದ್ದಾರೆ ಅವರು ಒಳ್ಳೆ ಅಧಿಕಾರಿಗಳು ಪರಿಶೀಲಿಸಿ ನನ್ನ ವಿಜಯನಗರ ಕ್ಷೇತ್ರದ ಅನುದಾನ ಬಿಡುಗಡೆ ಆಗಿದೆ ಇಲ್ಲ ಅಂತ ಹೇಳಿ ನೋಡಿಕೊಂಡು ಇವತ್ತು ನಾನು ಮತ್ತೆ ವಿಜಯನಗರ ಕ್ಷೇತ್ರಕ್ಕೆ ಹಿಂತಿರುಗ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಸುದ್ದಿ ಸಮಯದೊಂದಿಗೆ ಮಾತನಾಡಿದ ಅವರು ಆದಿತ್ಯ ಅಮ್ಲಾನ್ ವಿಶ್ವಾಸ್ ರವರು ಬಳ್ಳಾರಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿದ್ದಾಗ ಮಾಡಿದಂತಹ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಮೆಲುಕು ಹಾಕಿದರು ಜೈ ಕರ್ನಾಟಕ ರಕ್ಷಣಾ ವೇದಿಕೆಯ ಕಚೇರಿಯಲ್ಲಿ ಇಂದು ಡಾಕ್ಟರ್ ರಾಜ್ಕುಮಾರ್ ಅವರ 88ನೇ ಹುಟ್ಟುಹಬ್ಬ ಅದ್ಧೂರಿಯಾಗಿ ಆಚರಿಸಲಾಯಿತು ಕಲಬುರಗಿ ನಗರದ ಜೈ ಕರ್ನಾಟಕ ರಕ್ಷಣಾ ವೇದಿಕೆಯ ಕಚೇರಿಯಲ್ಲಿ ಇಂದು ಕನ್ನಡದ ಕಣ್ಮಣಿ ವರನಟ ನಟ ಸಾರ್ವಭೌಮ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ರಾಜ್ಕುಮಾರ್ ಅವರ 88ನೇ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜೈ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಮಂಜುನಾಥ್ ಹಾಗರಗಿ ಅವರು ಡಾಕ್ಟರ್ ರಾಜ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದರು ನಂತರ ಎಲ್ಲರೂ ಒಬ್ಬರಿಗೊಬ್ಬರು ಸಿಹಿ ತಿನ್ನಿಸುವ ಮೂಲಕ ಸಂಭ್ರಮಿಸಿದರು ಕನ್ನಡದ ಖ್ಯಾತ ನಟ ಪದ್ಮಭೂಷಣ ರಾಜ್ಕುಮಾರ್ ಅವರ 88ನೇ ಹುಟ್ಟಿದಬ್ಬ ಈ ಹುಟ್ಟಿದಬ್ಬ ಸಂದರ್ಭವಾಗಿ ನಾನು ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತೇನೆ ಡಾಕ್ಟರ್ ರಾಜ್ಕುಮಾರ್ ಅವರು ಯಾಕಂದರೆ ಕನ್ನಡದಲ್ಲಿ ಇವತ್ತು ನಾವು ನೋಡಿದ್ದೀವಿ ಇವತ್ತು ಸಾಕಷ್ಟು ನಟರು ಬಂದಿದ್ದಾರೆ ಹೋಗಿದ್ದಾರೆ ಆದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಂತ ನಟ ಮತ್ತೊಬ್ಬ ಇಲ್ಲ ಅಂತೂ ನಾನು ಹೇಳ್ತೀನಿ ಯಾಕಂದರೆ ಕೇವಲ ಅವರು ಇವತ್ತು ಅವ್ರು ಮನಸ್ಸು ಮಾಡಿದ್ರು ಇವತ್ತು ಎಷ್ಟೋ ಒಂದು ಅವಕಾಶಗಳನ್ನು ಬೇರೆ ಭಾಷೆಗಳಿಂದ ಅವ್ರಿಗೆ ಅವಕಾಶಗಳು ಸಿಕ್ಕಿದ್ರೂ ಸಹ ಅವರು ಎಲ್ಲವನ್ನು ತಿರಸ್ಕರಿಸಿ ಕೇವಲ ನನ್ನ ಉಸಿರಿರೋವರೆಗೂ ನಾನು ಕೇವಲ ಕನ್ನಡ ಚಲನಚಿತ್ರರಂಗದಲ್ಲೇ ನಟಿಸ್ತೀನಿ ಎಂದು ಕೊನೆ ತನಲ್ಲೂ ಅವರ ಮಾತನ್ನು ನಡೆಸ್ಕೊಟ್ರು ಮತ್ತು ಹಿಂದೆ ನಾವು ನೋಡಿದ್ದೀವಿ ಗೋಕಾಕ ಚಳವಳಿಯಲ್ಲಿ ಅವರು ಎಷ್ಟೊಂದು ಆಸಕ್ತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸ ಮಾಡಿ ಆ ಹೋರಾಟಕ್ಕೆ ಒಂದು ಹೊಸ ಸ್ವರೂಪವನ್ನು ತಂದುಕೊಟ್ಟ ಹೋರಾಟದಲ್ಲಿ ಯಶಸ್ವಿ ಆಗಲು ಪ್ರಮುಖ ಕಾರಣ ಅಂದರೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅಂತ ನಾನು ಹೇಳ್ತೀನಿ ಅವರು ಇವತ್ತು ನಮ್ಮ ಈ ಸಂದರ್ಭದಲ್ಲಿ ಅವರು ಇವತ್ತಿಲ್ಲ ಆದರೂ ಸಹ ಆ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಒಂದು ವೇಳೆ ಏನಾದರೂ ಪುನರ್ಜನ್ಮ ಅನ್ನೋದು ಒಂದು ವೇಳೆ ಏನಾದರೂ ನಿಜವಾಗಿದ್ದಿದ್ರೆ ಅವರು ಮತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ನಾನು ಹುಟ್ಟು ಬರಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಪದ್ಮಭೂಷಣ ಪಾಲ್ಕೆ ಪ್ರಶಸ್ತಿ ಪಡೆದಿರತಕ್ಕಂಥ ರಾಜ್ಕುಮಾರ್ ಅವರ 88ನೇ ಜನ್ಮದ ದಿನವಾಗಿರುವುದರಿಂದ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಗುಲ್ಬರ್ಗ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಕರ್ನಾಟಕದ ನೆಲ ಜಲ ಮತ್ತು ಎಲ್ಲದರ ಬಗ್ಗೆ ಅವರು ತಮ್ಮ ಜೀವನ ಮುಡುಪಾಗಿಟ್ಟಿದ್ದರು ಹಾಗೂ ಅವರು ಗೋಕಾಕ್ ಚಳವಳಿಯಲ್ಲಿ ಸಂಪೂರ್ಣ ಭಾಗಿಯಾಗಿ ಕರ್ನಾಟಕದ ಒಂದು ಯಶಸ್ಸನ್ನು ತಂದುಕೊಡಲು ಅವರು ಮುನ್ನೋಟದಲ್ಲಿದ್ದರು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಸಹ ಕುಟುಂಬ ಪರಿವಾರಕ್ಕೆ ದೇವರು ಒಳ್ಳೆಯದನ್ನು ಮಾಡಿರಲಿ ಎಂದು ನಾವು ಈ ದಿನ ಅವರ ಬಗ್ಗೆ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ ಈ ಸಂದರ್ಭದಲ್ಲಿ ರಾಚನಗೌಡ ಪಾಟೀಲ್ ಸೇರಿದಂತೆ ಜೈ ಕರ್ನಾಟಕ ರಕ್ಷಣಾ ವೇದಿಕೆಯ ಇತರೆ ಎಲ್ಲಾ ಜನ ಸದಸ್ಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕಲಬುರಗಿಯ ಶಹಾಬಾದ್ ರಸ್ತೆಯಲ್ಲಿರುವ ಜೈ ಭೀಮ ತರುಣ ಸಂಘದ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 126ನೇ ಜಯಂತ್ಯೋತ್ಸವ ಆಚರಿಸಲಾಯಿತು
ಕಲಬುರಗಿ ನಗರದ ಶಹಾಬಾದ್ ರಸ್ತೆಯಲ್ಲಿರುವ ಶಕ್ತಿ ನಗರದಲ್ಲಿ ಜೈ ಭೀಮ ತರುಣ ಸಂಘದ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 126ನೇ ಜಯಂತ್ಯೋತ್ಸವದ ಅಂಗವಾಗಿ ದಿನಾಂಕ 25/4/2017 ರಂದು ಸಾಯಂಕಾಲ 5 ಗಂಟೆಗೆ ಕಲಬುರಗಿಯ ಬಿವಿಎಸ್ ತಂಡದವರಿಂದ ಭೀಮಗೀತೆ ಮತ್ತು ಸಾಯಂಕಾಲ 6 ಗಂಟೆಗೆ ಬಹಿರಂಗ ಸಭೆ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಜಿಲ್ಲಾ ಹಿರಿಯ ದಲಿತ ಮುಖಂಡರಾದ ಡಾಕ್ಟರ್ ವಿಠಲ್ ದೊಡ್ಮನಿ ಆಗಮಿಸಲಿದ್ದು ಕಲಬುರಗಿಯ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಜಯಪ್ರಕಾಶ್ ರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಮುಖ್ಯ ಭಾಷಣಕಾರರಾಗಿ ಎಂಪಿಎಚ್ಎಸ್ ಕಲಬುರಗಿ ಉಪನ್ಯಾಸಕರಾದ ಮೊಹಮ್ಮದ್ ಅಲ್ಲಾವುದ್ದೀನ್ ಸಾಗರ್ ಆಗಮಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಶಿಲ್ ಜಿ ನಮೋಶಿ, ಚಂದ್ರಿಕಾ ಪರಮೇಶ್ವರ್, ಸಂಜೀವನ್ ಯಾಕಾಪುರ್ ಹಾಗೂ ಮಾಪಣ್ಣ ಗಂಜಗೇರಿ ಸೇರಿದಂತೆ ಇತರೆ ಹಲವಾರು ಜನ ಮುಖಂಡರು ಆಗಮಿಸಲಿದ್ದಾರೆ ಎಂದು ಜಯಂತ್ಯೋತ್ಸವ ಸಮಿತಿಯ ಉಪಾಧ್ಯಕ್ಷರಾದ ಸುಧಾಕರ್ ಸಿ ನೂಲ್ಕರ್ ಮತ್ತು ಸದಸ್ಯರಾದ ಅಭಿಷೇಕ್ ಚಕ್ರವರ್ತಿ ಅವರು ಜಂಟಿಯಾಗಿ ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಪರಂಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 126ನೇ ಜಯಂತಿ ಹಮ್ಮಿಕೊಂಡಿದ್ದೀವಿ. ಅದು ನಗರದ ಶಹಾಬಾದ್ ರೋಡ್ ಶಕ್ತಿನಗರ್ ಜೈ ಭೀಮ ಯುವ ತರುಣ ಸಂಘದ ವತಿಯಿಂದ ಹಮ್ಮಿಕೊಂಡಿದೆ. ಈ ನಗರದಲ್ಲಿ ಶಹಾಬಾದ್ ರೋಡ್ ಶಕ್ತಿನಗರ್ ಬಡಾವಣೆಯಲ್ಲಿ ನಾವು 25ನೇ ತಾರೀಕು 4ನೇ ತಿಂಗಳ ಸಾಯಂಕಾಲ 6 ಗಂಟೆಗೆ ಈ ಫಂಕ್ಷನ್ನು ಅಂಬೇಡ್ಕರ್ ಜಯಂತಿ ಇಟ್ಕೊಂಡಿದ್ದೀವಿ. ಹಾಗಾಗಿ ನೀವು ಅಷ್ಟು ಗುಲ್ಬರ್ಗ ಜನತೆ ನಮ್ಮ ಏರಿಯಾಗೆ ಬಂದು ನೀವು ಕೂಡ ಆಗಮಿಸಬೇಕಲ್ಲಿ. ದಿನಾಂಕ 25 ತಾರೀಕಿನಂದು ಜೈ ಭೀಮ ತರುಣ ಸಂಘ ಇವತ್ತಿನಿಂದ ಈ 126ನೇ ಜಯಂತ್ಯೋತ್ಸವ ನಿಮಿತ್ತವಾಗಿದೆ. ಪ್ರತಿ ವರ್ಷ ಕೂಡ ಈ ವರ್ಷ ಮಾಡ್ತಾ ಇದ್ದೀವಿ ಶಕ್ತಿನಗರ್ ಬಡಾವಣೆಯಲ್ಲಿ. ತಾವೆಲ್ಲ ಯುವಕರು ಬಂದು ಮತ್ತು ಗಣ್ಯ ವ್ಯಕ್ತಿಗಳು ಬಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಈ ಸಂದರ್ಭದಲ್ಲಿ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದ ಮುತ್ತಣ್ಣ ಪಟ್ಟೇದಾರ್, ಸದಸ್ಯರುಗಳಾದ ಬಸವರಾಜ್ ದೊಡ್ಮನಿ, ಪ್ರವೀಣ್ ಬೆಣ್ಣೂರ್ಕರ್ ಹಾಗೂ ಪವನ್ ಕುಮಾರ್ ಸೂರ್ಯವಂಶಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 884ನೇ ಬಸವ ಜಯಂತಿಯ ನಿಮಿತ್ತ ಡಾಕ್ಟರ್ ಗಂಗಾಂಬಿಕಾ ಪಾಟೀಲ್ ಅವರು ಬಸವ ತತ್ವಜ್ಞಾನದ ಕುರಿತು ಪ್ರವಚನ ನೀಡಿದರು. 884ನೆಯ ಬಸವ ಜಯಂತಿ ಉತ್ಸವ ಸಮಿತಿ ಕಲಬುರಗಿ ವತಿಯಿಂದ ಬಸವ ತತ್ವಜ್ಞಾನ ಪ್ರವಚನ ಕಾರ್ಯಕ್ರಮವು ಕಲಬುರಗಿಯ ಮಹಾನಗರ ಪಾಲಿಕೆಯ ಬಸವೇಶ್ವರ ಮೂರ್ತಿ ಆವರಣದಲ್ಲಿ ನಡೆಯುತ್ತಿದೆ. ಬೀದರ್ನ ಬಸವಗಿರಿಯ ಬಸವ ಸೇವಾ ಪ್ರತಿಷ್ಠಾನದ ಪೂಜ್ಯಶ್ರೀ ಡಾಕ್ಟರ್ ಗಂಗಾಂಬಿಕಾ ಪಾಟೀಲ್ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಪ್ರವಚನ ನೀಡಿದರು. ಗುರು ಬಸವಣ್ಣವ್ರು ಹೆಂಗ್ ಗುರುತಿಸಿದಾರ, ಪ್ರತಿಯೊಂದರಲ್ಲೂ ಕೂಡ ಎಂತ ಒಂದು ಗುಣವನ್ನು ಗುರುತಿಸಿ ಅವ್ರ ವಚನಗಳಲ್ಲಿ ಹೇಳ್ತಾ ಇದ್ದಾರೆ. ಕಾಗಿಗೂ ಕೂಡ ಏನ್ ಗುರುತಿಸಿದ್ರಿ ಅವರು, ಮನುಷ್ಯನ ಬಳಿ ಇರದೇ ಇರತಕ್ಕಂತ ಗುಣ ಗುರುತಿಸಿದ್ರಿ. ತನ್ನ ಬಳಗವನ್ನೆಲ್ಲ ಕರ್ಕೊಂಡು ಅದು ಹಂಚ್ಕೊಂಡು ತಿಂತ ಇದೆ. ಅದೇ ರೀತಿಯಾಗಿ ಕೋಳಿನ ಕೂಡ ಅಲ್ಲಿ ಏನ್ ಮಾಡ್ತಾ ಇದೆ ಅಂತಂದ್ರ, ಒಂದೊಂದು ತುತ್ತು ತುತ್ತನ್ನು ಕೂಡ ತನ್ನ ಕುಲಕ್ಕೆಲ್ಲ ಕರೆದು ಹಂಚ್ಕೊಂಡು ಅಲ್ಲಿ ತಿಂತಾ ಇದೆ. ಅದಕ್ಕೆ ಆ ಕಾಗೆ ಕೋಳಿಗಳು ಹೇಗೆ ತನ್ನ ಕುಟುಂಬವನ್ನು ಕರ್ಕೊಂಡು ಸಾಮರಸ್ಯದಿಂದ ಬದುಕ್ತಾ ಇದವೋ, ಅದೇ ರೀತಿಯಾಗಿ ಇಲ್ಲಿ ಮನುಷ್ಯನು ಕೂಡ ಬದುಕಬೇಕು. ಶಿವಭಕ್ತ ಅಂತಂದ್ರೆ ಎಲ್ಲಕ್ಕಿಂತ ಶ್ರೇಷ್ಠನಾಗಿರ್ತಕ್ಕಂತ ಮನುಷ್ಯ ನೀನು ಸಾಮರಸ್ಯದಿಂದ ಬದುಕದೇ ಇದ್ರ ಆ ಕಾಗೆ ಕೋಳಿಗಳಿಗಿಂತಲೂ ಕೂಡ ಕರಕಷ್ಟ ಅಂತಕ್ಕಂತ ಮಾತನ್ನಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಗುರು ಬಸವಣ್ಣನವರು ಏನ್ ಹೇಳಿದ್ರು ಅಂದ್ರೆ, ಈ ಎಲ್ಲರೂ ಕೂಡಿ ಬದುಕ್ತಕ್ಕಂಥ ಸೃಷ್ಟಿ ಜೊತೆ, ಯಾರು ಸೃಷ್ಟಿ ಜೊತೆ ಸಾಮರಸ್ಯದಿಂದ ಬದುಕ್ತಾರೋ ಅವರಿಗೆ ಜೀವನದ ರೀ, ಇಲ್ಲಾಂದ್ರೆ ಜೀವನ ನಾಶದ. ಅದಕ್ಕೆ ಈ ಒಂದು ಜಗತ್ತಂತಕ್ಕಂಥದ್ದೇ ಮಹಾಮನೆ. ಅದಕ್ಕೆ ಹೇಳಿದ್ರು, ಕರ್ತ ನಟ್ಟಿದಡೆ ಮರ್ತ್ಯದಲ್ಲಿ ಮಹಾಮನೆಯ ಕಟ್ಟಿದೆ, ಕರ್ತ ನಟ್ಟಿದಡೆ ಮರ್ತ್ಯದಲ್ಲಿ ಮಹಾಮನೆಯ ಕಟ್ಟಿದೆ. ಅಂದ್ರೆ ಇದು ಮಹಾಮನೆಯದ, ಈ ಮಹಾಮನೆಯಲ್ಲಿ ನಾವು ಎಲ್ಲರೂ ಆನಂದವಾಗಿ ಸಾಮರಸ್ಯದಿಂದ ಬದುಕ್ತಕ್ಕಂತ ಒಂದು ತತ್ವವನ್ನು ಅಳವಡಿಸಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಕಲಬುರಗಿಯ 106 ಜನ ಆಗಮಿಸಿ ಪ್ರವಚನವನ್ನ ಆಲಿಸಿದರು. ಕಲಬುರಗಿ ಹೈಕೋರ್ಟ್ ಮತ್ತು ಜಿಲ್ಲಾ ವಕೀಲರ ಸಂಘದ ಚುನಾವಣೆ ಇಂದು ಜರುಗಿತು. ಕಲಬುರಗಿ ನಗರದಲ್ಲಿ ಇಂದು ಹೈಕೋರ್ಟ್ ಮತ್ತು ಜಿಲ್ಲಾ ವಕೀಲರ ಸಂಘದ ಚುನಾವಣೆ ನಡೆಯಿತು. We'll be right back.
ಈ ಸಂದರ್ಭದಲ್ಲಿ ಕಲಬುರಗಿ ನಗರದ ಸಮಸ್ತ ನ್ಯಾಯವಾದಿಗಳು ಸರದಿ ಸಾಲಿನಲ್ಲಿ ನಿಂತು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದರು. ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಬಿವಿ ಮಲ್ಲಿಕಾರ್ಜುನಯ್ಯ ಅವರಿಗೆ ಇಂದು ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕನ್ನಡಪ್ರಭ ಸಮನ್ವಯದ ಸಂಪಾದಕರಾದ ಶ್ರೀ ಬಿವಿ ಮಲ್ಲಿಕಾರ್ಜುನಯ್ಯನವರು ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ನಿಮಿತ್ತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರಿನ ವತಿಯಿಂದ ದಿನಾಂಕ 24/4/2017 ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರು ನಗರದ ಕೆಜಿ ರಸ್ತೆಯಲ್ಲಿರುವ ಕಂದಾಯ ಭವನದ 3ನೇ ಮಹಡಿಯಲ್ಲಿನ ಸಂಘದ ಸಭಾಂಗಣದಲ್ಲಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಸಂಖ್ಯೆ 10 ಲಕ್ಷ ಆಗಿದೆ 15 ಲಕ್ಷ ಆಗಿದೆ ಎಂದು ಮಾತಾಡ್ಕೊತೀವಿ. ಹೊಸ ಹೊಸ ಮಾಧ್ಯಮಗಳು ಬಂದಿವೆ. ಇಂತಹ ಪರಿಸ್ಥಿತಿಯಲ್ಲಿ ಹೊಸ ಪತ್ರಕರ್ತರ ಸ್ಥಿತಿ ಚೂರು ಬದಲಾಗಿದೆ. ನಿನ್ನೆ ಒಂದು ಗಾಡಿಯಲ್ಲಿ ಬಂದಂತ ವರದಿ ಓದ್ತಾ ಇದ್ದೇನೆ, ಆಸ್ಟ್ರೇಲಿಯಾದ ದಿ ಏಜೆಂಟ್ ಎನ್ನುವ ಪತ್ರಿಕೆಯ ಸುಮಾರು 300 ಜನ ನೌಕರರನ್ನು ಮೊನ್ನೆ ಮೊನ್ನೆ ಕಿತ್ತಾಕಿದೆ. ಅದು ನಾವು ಪತ್ರಕರ್ತರು ಬೇಕಾಗಿಲ್ಲ ಅಂತ. ಇಲ್ಲಿಯ ಪರಿಸ್ಥಿತಿ ಕೂಡ ಹಾಗೆಯೇ ಇದೆ. ನಾವು 50-60 ಪತ್ರಕರ್ತರಿಗೆ ಪತ್ರಿಕಾ ಮನೆಗಳಲ್ಲಿ ಜಾಗ ಇಲ್ಲ. ಯಾಕಂದ್ರೆ ಪತ್ರಿಕಾ ಉದ್ಯಮದ ಮೂಲಭೂತವಾದ ಲಕ್ಷಣಗಳು ಬದಲಾಗಿರುವ ದಿನಗಳಲ್ಲಿ ಒಂದು ಕಾಲದಲ್ಲಿ ಏನಿತ್ತು ಅಂದ್ರೆ ಪತ್ರಿಕೆಯನ್ನು ಸತ್ಯಸಂಗತ ಅಂತ ಹೇಳ್ತಾ ಇದ್ದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎನ್ ರಾಜುರವರು ಬಿವಿ ಮಲ್ಲಿಕಾರ್ಜುನಯ್ಯನವರಿಗೆ ಹೂಗುಚ್ಛ ನೀಡುವ ಮೂಲಕ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಎನ್ ರಾಜು, ಉಪಾಧ್ಯಕ್ಷರಾದ ಶಿವಾನಂದ ತಗಡೂರ್, ಪ್ರಧಾನ ಕಾರ್ಯದರ್ಶಿಗಳಾದ ಸೊಗಡು ವೆಂಕಟೇಶ್, ಕಾರ್ಯದರ್ಶಿಗಳಾದ ಲೋಚನೇಶ್ ಹೂಗಾರ್, ಖಜಾಂಚಿಗಳಾದ ಡಾಕ್ಟರ್ ಉಮೇಶ್ವರ್, ಲೋಕೇಶ್, ಕನ್ನಡಪ್ರಭ ಜೋಗಿ, ಕೆ ಸತ್ಯನಾರಾಯಣ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರುಗಳಾದ ಕೆ ವೆಂಕಟೇಶ್ ಹಾಗೂ ಗುಡಿದೊಳ್ಳಿ ನಾಗರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಖಿಲ ಭಾರತ ಶಾಲಾ ಪ್ರಾಥಮಿಕ ಸಂಘ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಸಂಘದ ವತಿಯಿಂದ ಏಪ್ರಿಲ್ 25ರಂದು ಒಂದು ದಿನದ ಸಾಂಕೇತಿಕ ಧರಣಿ ನಡೆಸಲಾಗುವುದು. ಅಖಿಲ ಭಾರತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೇತೃತ್ವದಲ್ಲಿ ನಾಳೆ ಅಂದರೆ ಏಪ್ರಿಲ್ 25ರಂದು ಒಂದು ದಿನದ ಸಾಂಕೇತಿಕ ಧರಣಿಯನ್ನ ಬಿಇಒ ಕಚೇರಿ ಎದುರು ನಡೆಸಲಾಗುವುದು ಎಂದು ಸಂಘಟನೆಯ ಅಧ್ಯಕ್ಷ ಮುರುಗೇಂದ್ರ ವೀರಶೆಟ್ಟಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಶರಣಬಸಪ್ಪ ಜೋಗದ್ರವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ನಾನು ಮುರುಗೇಂದ್ರ ವೀರಶೆಟ್ಟಿ ಮಾಗಾಂವ್ ಅಧ್ಯಕ್ಷರು, ತಾಲೂಕಾ ಶಿಕ್ಷಕರ ಸಂಘ ಕಲಬುರಗಿ ಘಟಕ. ನಮ್ಮ ಶಿಕ್ಷಕ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಾಳೆ ದಿನಾಂಕ 25/4/2017 ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಒಂದನೇದಾಗಿ 7ನೇ ವೇತನ ಆಯೋಗದಲ್ಲಿ ಆಗಿರತಕ್ಕಂಥ ತಾರತಮ್ಯದ ಬಗ್ಗೆ ಇಡೀ ರಾಷ್ಟ್ರದ ವ್ಯಾಪಿ ಈ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಅದರಂತೆ ನಮ್ಮ ತಾಲೂಕಿನಲ್ಲಿಯೂ ಕೂಡ ಈ 7ನೇ ವೇತನ ಆಯೋಗದ ಬಗ್ಗೆ ಆಗಲಿ ಅಥವಾ ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿಯಾಗಿ ಪ್ರಾಥಮಿಕ ಶಿಕ್ಷಣ ಮಂಡಳಿಯನ್ನು ಹಾಗೂ ಎಂ ಪಿ ಶಿಕ್ಷಕರಿಗೆ ಆಗಿರ್ತಕ್ಕಂಥದ ಪಿಂಚಣಿಯ ಬಗ್ಗೆಯೂ ಕೂಡ ನಾವು ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಗಮನ ಸೆಳೆಯಲು ನಾವು ನಾಳೆ ದಿನಾಂಕ 27ರಂದು ನಾವು 25ರಂದು ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ನನ್ನ ಶಿಕ್ಷಕ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಲು ನಾನು ತಮ್ಮೆಲ್ಲರಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ, ನನ್ನ ಹೆಸರು ಶರಣಬಸಪ್ಪ ಜೋಗ ಅಂತೇಳಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಪ್ರಧಾನ ಕಾರ್ಯದರ್ಶಿ ಕಲಬುರಗಿ ಉತ್ತರ ವಲಯ. ನಾಳೆ ಒಂದು ದಿನದ ಸಾಂಕೇತಿಕ ಧರಣಿ ಹಮ್ಮಿಕೊಳ್ಳಲಾಗಿದ್ದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕಲಬುರಗಿ ಉತ್ತರ ವಲಯ ಸೂಪರ್ ಮಾರ್ಕೆಟ್ನಲ್ಲಿ ಇರ್ತಕ್ಕಂಥ ಆ ಒಂದು ಕಚೇರಿಯಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿ. ನಾಳೆ ಒಂದು ನಮ್ಮ ಈ ಸಾಂಕೇತಿಕ ಧರಣಿ ಮುಖ್ಯ ಉದ್ದೇಶ ಅಂದರೆ
ಐದು ಅಂಶಗಳ ಒಂದು ಮುಖ್ಯ ಐದು ಅಂಶಗಳ ಬೇಡಿಕೆಗೆ ಅನುಗುಣವಾಗಿ ಆ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ನಮ್ಮ ವಿಓ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದು ಆ ಸಮಯ ಬೆಳಗ್ಗೆ 8ರಿಂದ ಮತ್ತು 1.5 ಗಂಟೆಗೆ ಆ ಒಂದು ಸಮಯದಲ್ಲಿ ನಮ್ಮ ತಾಲೂಕಿನ ಸಮಸ್ತ ಅನುದಾನ ಶಾಲಾ ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಶಿಕ್ಷಕಿಯರು ಹಾಗೂ ಸಿಆರ್ಪಿ ಬಿಆರ್ಪಿ ದೈಹಿಕ ಶಿಕ್ಷಕರು ತತ್ಸಮಾನ ಶಿಕ್ಷಕರು ಈ ವಿವಿಧ ತರಹದ ಎಲ್ಲ ಒಂದು ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕರ ಜೊತೆಗೆ ಇಲ್ಲ ನಮ್ಮ ಶಿಕ್ಷಕರ ಸಂಘಟನೆಯವರು ವಿವಿಧ ಸಂಘಟನೆಯವರು ಬಂದು ಆ ಒಂದು ನಾಳಿನ ಒಂದು ದಿನದ ಸಾಂಕೇತಿಕ ಧರಣಿಗೆ ಬೆಂಬಲಿಸಿ ಆ ಒಂದು ಮುಷ್ಕರ ಅಥವಾ ಸಾಂಕೇತಿಕ ಧರಣಿ ಒಂದು ಯಶಸ್ವಿಗೊಳಿಸಲು ತಾವೆಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆ ಒಂದು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಅನಿಸಿಕೊಳ್ಳುತ್ತೇನೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.